ಬೆಂಗಳೂರಿನ ಪ್ರೆಸ್ಕ್ಲಬ್ನಲ್ಲಿ ಕನ್ನಡ ಚಳವಳಿಯ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಸುದ್ದಿಗೋಷ್ಠಿ ನಡೆಸಿದರು. ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಹಣ ದಬ್ಬಾಳಿಕೆ ಇರಬಾರದು. ಕರ್ನಾಟಕದಲ್ಲಿ ಜಾತಿ ಆಧಾರದ ಮೇಲೆ ಅಭ್ಯರ್ಥಿ ಆಯ್ಕೆ ಮಾಡುತ್ತಿದ್ದಾರೆ. ಇದು ಪ್ರಾಮಾಣಿಕವಾಗಿ ಸಂವಿಧಾನಕ್ಕೆ ವಿರುದ್ಧ ಚುನಾವಣೆ ಆಗಿದ್ದು ವಿರೋಧಿ ಯಾವುದೇ ಲೆಕ್ಕಕ್ಕೆ ಇಡದೆ ಎಲ್ಲಿ ಪ್ರಬುದ್ಧವಾದಂತಹ ಜನಸಂಖ್ಯೆ ಇದೆ ಅಲ್ಲಿ ಆ ಸಂಖ್ಯೆಯವರೆಗೆ ನಿಲ್ಲಿಸಲು ಚಿಂತನೆ ಅಲ್ಲದೆ ಚುನಾವಣಾ ನಿಗದಿಪಡಿಸಿರುವ 70 ಲಕ್ಷ ಖರ್ಚಿಗಿಂತ 70 ಕೋಟಿ ಮೇಲೆ ಒಂದೊಂದು ಕ್ಷೇತ್ರದಲ್ಲಿ ಹಣ ಖರ್ಚಾಗಲಿದೆ. ಚುನಾವಣಾ ಆಯೋಗ ತೀವ್ರದಂತಹ ಎಚ್ಚರಿಕೆ ವಹಿಸಿದ್ದಾರೆ. ಆದರೂ ಕಣ್ತಪ್ಪಿಸಿ ಚುನಾವಣೆಯಲ್ಲಿ ಜಾತಿ ದಬ್ಬಾಳಿಕೆ ದೌರ್ಜನ್ಯ ಇದು ಇದ್ದದ್ದೇ. ಪ್ರಾಮಾಣಿಕರು ಜಾತ್ಯತೀತರು ಚುನಾವಣೆಗೆ ನಿಲ್ಲುವುದು ಅತ್ಯಂತ ಕಷ್ಟವಾಗಿದೆ. ಎಲ್ಲಾ ಪಕ್ಷದವರು ಅಭ್ಯರ್ಥಿಯ ಜಾತಿ ಹಣವನ್ನು ನೋಡಿ ಟಿಕೆಟ್ ಅನ್ನು ಹಂಚುತ್ತಾರೆ. ಇದು ಬಹಳ ಅತ್ಯಂತ ಘೋರ ಅನ್ಯಾಯ ಎಂದು ವಾಟಾಳ್ ನಾಗರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಚಿಕೆ ಆಗುತ್ತೆ, ಗೌರವ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಈ ಪಕ್ಷದವರಿಗೂ ಯಾವುದರ ಬಗ್ಗೆ ಪಾರ್ಲಿಮೆಂಟ್ ಅಂದ್ರೆ ಏನು ಮೊದಲು ಅರ್ಥ ಮಾಡ್ತೀವಿ. ನಮ್ಮ ರಾಜ್ಯದ ದೇಶದ ಗಂಭೀರವಾದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಪಾರ್ಲಿಮೆಂಟ್. ಆದ್ರಿಂದ ಪಾರ್ಲಿಮೆಂಟ್ಗೆ ಹೋದಂತ ನಮ್ಮ ಸದಸ್ಯರು ಸಂಪೂರ್ಣ ವಿಫಲರಾಗಿದ್ದಾರೆ. ಇದುವರೆಗೂ ಪಾರ್ಲಿಮೆಂಟ್ ಮಾತಾಡಲಿ ಅಂತ ಅವ್ರು ಮತ್ತೆ ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥದ್ದು ಸರಿಯಲ್ಲ. ಆ ದೃಷ್ಟಿಯಿಂದ 70 ಲಕ್ಷ ಚುನಾವಣಾ ಆಯೋಗ ಫಿಕ್ಸ್ ಮಾಡಿದೆ. 70 ಲಕ್ಷದ ಬದಲು 70 ಕೋಟಿಯನ್ನು ಖರ್ಚು ಮಾಡಿ ಹರಾಜಿಗಿಸಿ ಹೊರಟಿದ್ದಾರೆ. ತತ್ವ ಸಿದ್ಧಾಂತಕ್ಕೆ ಆಗಲೇ ಹೇಳಿದಕ್ಕೆ ಬೆಲೆ ಇಲ್ಲ. ನಾನು ಕಲಬುರಗಿ ಜಿಲ್ಲೆಯ ಹರಸೂರು ಗ್ರಾಮದ ಬಳಿ ಇಂದು ರುಂಡವಿಲ್ಲದ ಪುರುಷ ದೇಹವೊಂದು ಪತ್ತೆಯಾಗಿದೆ. ಸುಮಾರು 40 ವರ್ಷ ವಯಸ್ಸಿನ ಈ ಮೃತದೇಹವಾಗಿದ್ದು ದೇಹದ ಮೇಲೆ ಯಾವುದೇ ಬಟ್ಟೆಗಳಿಲ್ಲ. ಕೊಲೆ ಮಾಡಿ ರುಂಡವನ್ನ ಕತ್ತರಿಸಿ ನೀರಿನಲ್ಲಿ ಶವವನ್ನ ಎಸೆಯಲಾಗಿದೆ. ಕೊಲೆಯಾದ ವ್ಯಕ್ತಿ ಯಾರು ಎಂದು ಇನ್ನೂ ತಿಳಿದು ಬಂದಿಲ್ಲ. ಈ ಕುರಿತು ಮಹಗಾಂವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕ ರಾಜಕಾರಣವೇ ನನಗೆ ಸಾಕಾಗಿದೆ. ರಾಷ್ಟ್ರ ರಾಜಕಾರಣ ಇನ್ನೆಲ್ಲಿ ಮಾಡೋದು, ಲೋಕಸಭೆಗೆ ನಾನು ಸ್ಪರ್ಧಿಸುವುದಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಬಹಳ ಜನರನ್ನ ಭೇಟಿ ಮಾಡ್ತಾರೆ ಫಂಕ್ಷನ್ನಲ್ಲಿ, ಏರ್ಪೋರ್ಟ್ನಲ್ಲಿ ನಾನು ಯಡಿಯೂರಪ್ಪ ಭೇಟಿ ಮಾಡಿದ್ವಿ. ಭೇಟಿಗೆ ಸಂಶಯ ಪಟ್ಟರೆ ಹೇಗೆ, ನಾನು ಮಂಜು ಜೊತೆ ಮಾತನಾಡಿದೆ, ನಾನು ಬಿಜೆಪಿಗೆ ಹೋಗಲ್ಲ ಎಂದಿದ್ದಾರೆ. ನಾನು ಕಾಂಗ್ರೆಸ್ ಬಿಡಲ್ಲ ಅಂತ ಮಂಜು ಅಂದಿದ್ದಾರೆ. ಮೈತ್ರಿಯಿಂದ ಕಾಂಗ್ರೆಸ್ಗೆ ನಷ್ಟ ಎಂದಿದ್ದ ಎ ಮಂಜು ಹೇಳಿಕೆ ವೈಯಕ್ತಿಕ ಅಭಿಪ್ರಾಯವಾಗಿದ್ದು ಕ್ರಮೇಣ ಎಲ್ಲವೂ ಸರಿ ಹೋಗುತ್ತೆ. ನನ್ನನ್ನು ಏಕೆ ನೀವು ಬಿಡ್ತಿಲ್ಲ, ಹಲವು ಬಾರಿ ಹೇಳಿದ್ದೇನೆ, ನಾನು ಲೋಕಸಭೆಗೆ ನಿಲ್ಲಲ್ಲ. ಅಭಿಮಾನಕ್ಕೆ ಕೆಲವರು ನಿಲ್ಲಿ ಅಂತಾರೆ, ಕರ್ನಾಟಕ ರಾಜಕಾರಣವೇ ನನಗೆ ಸಾಕಾಗಿದೆ, ರಾಷ್ಟ್ರ ರಾಜಕಾರಣ ನನಗೇಕೆ ಎಂದು ಸಿದ್ದರಾಮಯ್ಯ ಹೇಳಿದರು. ಈಗ ನಾನು ಮೊನ್ನೆ ಮಾತಾಡಿದೆ, ಮೊನ್ನೆ ಈಗೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ನಾನು ಮಂಜು ಜೊತೆ ಮಾತಾಡಿದೆ. ಏನಪ್ಪ ಈ ಥರ ಸುದ್ದಿಗಳು ಸಮಸ್ಯೆ ಹೇಳಿದೆ, ನಾನು ಬಿಟ್ಟು ಹೋಗಲ್ಲ, ನಮ್ಮ ಕಾಂಗ್ರೆಸ್ ನೀವು ಹೋಗಿ ನಾನು ಒಂದು ಕಡೆ ಬಹಳ ದಿನ ಆಗಿತ್ತು. ಯಾವಾಗಲೂ ನೋಡಪ್ಪ ಬಹಳ ಜನ ಸವದತ್ತಿ ತಾಲೂಕಿನ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಲಂಬಾಣಿ ತಾಂಡಗಳನ್ನು ಬೈಲಹೊಂಗಲ ತಾಲೂಕಿಗೆ ಸೇರಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಬಂಜಾರ ಸೇನಾ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಸವದತ್ತಿ ತಾಲೂಕಿನ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಲಂಬಾಣಿ ಜನ ವಸತಿ ತಾಂಡಗಳಾದ ಹಲಕಿ ತಾಂಡ, ಹೊಲಿಕೇರಿ, ರಾಮಾಪುರ್, ರುದ್ರಾಪುರ್, ಕಾಗಿಹಾಳ್, ಕಾರ್ಲಕಟ್ಟಿ ತಾಂಡಗಳು ಸೇರಿದಂತೆ ಎಮ್ಮನಗುಡ್ಡ ತಾಂಡಗಳನ್ನು ನೂತನವಾಗಿ ಘೋಷಣೆ ಮಾಡಿದ ಯರಗಟ್ಟಿ ತಾಲೂಕಿಗೆ ಸೇರಿಸಲು ಮುಂದಾಗಿದ್ದಾರೆ. ಆದರೆ ಯರಗಟ್ಟಿಯು ತಾಂಡಗಳ ಪ್ರದೇಶದಿಂದ ದೂರವಿದ್ದು ಜನರು ಕಚೇರಿಗಳಿಗೆ ಸಂಬಂಧಿಸಿದ ಕಾರ್ಯಗಳಿಗಾಗಿ ಸಂಚರಿಸುವುದು ಕಷ್ಟಕರವಾಗುತ್ತದೆ. ಆದ್ದರಿಂದ ಎಲ್ಲ ತಾಂಡಗಳು ಬೈಲಹೊಂಗಲ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವುದರಿಂದ ಮತ್ತು ಸಮೀಪ ಇರುವುದರಿಂದ ಬೈಲಹೊಂಗಲ ತಾಲೂಕಿಗೆ ಸೇರಿಸಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಪಮ್ಮಾರ್ ಮಾತನಾಡಿ, ಬೈಲಹೊಂಗಲ ತಾಲೂಕು ಎಲ್ಲಾ ತಾಂಡಗಳಿಗೆ ಸಮೀಪ ಇರುವುದರಿಂದ ದಿನನಿತ್ಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಸಂಚರಿಸಲು ಸುಲಭವಾಗಿದೆ. ಆದ್ದರಿಂದ ಬೈಲಹೊಂಗಲ ತಾಲೂಕಿಗೆ ಈ ಎಲ್ಲಾ ತಾಂಡಗಳನ್ನು ಸೇರಿಸಬೇಕೆಂದರು. ಪ್ರತಿಭಟನೆಯಲ್ಲಿ ರಮೇಶ್ ಲಮಾಣಿ, ಲಚ್ಚಪ್ಪ ಲಮಾಣಿ, ಸೋಮಪ್ಪ ಗೌಡರ್, ಶಿವಪ್ಪ ಲಮಾಣಿ, ಬಾಬು ಲಮಾಣಿ, ಸುಭಾಷ್ ಕಾರ್ಬಾರಿ,
ಸೋಮಪಾಲ ಮಾಣಿ, ಭೀಮಪ್ಪ ಕಾರ್ಬರಿ ಸೇರಿದಂತೆ ಇನ್ನಿತರರು ಇದ್ದರು. ಮುಖ್ಯಮಂತ್ರಿಗಳು ಮನ್ನತಾನೆ ಯರಗಟ್ಟಿ ತಾಲೂಕವನ್ನು ನೂತನ ತಾಲೂಕವನ್ನಾಗಿ ಘೋಷಣೆ ಮಾಡಿದ್ದಾರೆ. ತುಂಬಾ ಸಂತೋಷದ ವಿಷಯ. ಅದೇ ಪ್ರಕಾರ ಈ ನೂತನ ತಾಲೂಕು ಮಾಡಿರೋದ್ರಿಂದ ಮುರುಗೋಡು ಮತ್ತು ಮುರುಗೋಡು ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು, ಆಮೇಲೆ ನಮ್ಮ ಲಂಬಾಣಿ ತಾಂಡಗಳು ಯರಗಟ್ಟಿ ನೂತನ ತಾಲೂಕಿಗೆ ಸೇರ್ಪಡೆಯಾಗುತ್ತಿರುವುದು ತಿಳಿದು ಬಂದಿದೆ. ಈ ದೃಷ್ಟಿಯಿಂದ ನಮಗೆ ಒಂದು ವೇಳೆ ಯರಗಟ್ಟಿ ತಾಲೂಕಿನಲ್ಲಿ ಸೇರಿಸ್ಬಿಟ್ರೆ ನಮಗೆ ತುಂಬ ಅನಾನುಕೂಲತೆ ಆಗುತ್ತೆ ಮತ್ತು ಅಸ್ತವ್ಯಸ್ತ ಆಗುತ್ತೆ. ಯಾಕಂದರೆ ತುಂಬ ದೂರ ಆಗುತ್ತವೆ ಎಲ್ಲ ತಾಂಡಗಳಿಗೆ. ಆಮೇಲೆ ಈಗಾಗಲೇ ಬೈಲುಂಗಲಕ್ಕೆ ನಮ್ಮ ಶಾಲಾ ಕಾಲೇಜು ಮಕ್ಕಳಿಗೆ, ಆಮೇಲೆ ದಿನನಿತ್ಯದ ಕೋರ್ಟ್ ಕಚೇರಿಗಳಿಗೆ, ಆಮೇಲೆ ಶಾಸಕರು ಬೈಲುಂಗಲ ಮತಕ್ಷೇತ್ರ ಬರೋದ್ರಿಂದ ಪ್ರತಿಯೊಂದು ನಾವು ದಿನನಿತ್ಯದ ಚಟುವಟಿಕೆಗಳಿಗೆ ಬೈಲುಂಗಲಂಗೆ ಅನುಕೂಲವಾಗಿರೋದ್ರಿಂದ ನಾವು ಬೈಲುಂಗಲ ಮತಕ್ಷೇತ್ರಕ್ಕೆ ನಾವು ಸೇರ್ಪಡೆಯಾಗಲು ಹಿಂದಕ್ಕೆ ಸುಮಾರು ಹಲವಾರು ವರ್ಷಗಳನ್ನು ನಾವು ಪ್ರಯತ್ನ ಮಾಡ್ತೀವಿ. ಲೋಕಸಭಾ ಚುನಾವಣಾ ಹಿನ್ನೆಲೆ ನೀತಿ ಸಂಹಿತೆಯನ್ನು ಜಾರಿಗೊಳಿಸಿ 3 ದಿನ ಕಳೆದರೂ ಬೆಳಗಾವಿಯಲ್ಲಿ ಜನಪ್ರತಿನಿಧಿಗಳ ಬ್ಯಾನರ್ಗಳನ್ನು ತೆರವುಗೊಳಿಸುವ ಕಾರ್ಯ ನಿರಂತರವಾಗಿದೆ. ಇಂದು ಕೂಡ ತೆರವು ಕಾರ್ಯ ಮುಂದುವರೆದಿದೆ. ನೀತಿ ಸಂಹಿತೆ ಜಾರಿಯಾಗಿ 3 ದಿನ ಕಳೆದಿದೆ. ಜನಪ್ರತಿನಿಧಿಗಳ ಪ್ರಚಾರ, ಮತದಾನ ಪ್ರಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಭೆ ಸಮಾರಂಭಗಳನ್ನು ಮತ್ತು ಪ್ರಚಾರದ ಬ್ಯಾನರ್ಗಳನ್ನು ಮತ್ತು ಗೋಡೆ ಬರಹಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದರೆ ಬೆಳಗಾವಿಯಲ್ಲಿ ಪ್ರಚಾರಕ ಗೋಡೆ ಬರಹ ಮತ್ತು ಬ್ಯಾನರ್ಗಳನ್ನು ತೆರವುಗೊಳಿಸುವ ಕಾರ್ಯವು ಇಂದು ಕೂಡ ಮುಂದುವರೆದಿದ್ದು, ನಗರದ ವಿವಿಧೆಡೆ ಇರುವ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗುತ್ತಿದೆ. ನೀತಿ ಸಂಹಿತೆ ಜಾರಿಯಾಗಿ 3 ದಿನ ಕಳೆದರೂ ಇನ್ನೂ ತೆರವು ಕಾರ್ಯಗಳು ನಿರಂತರವಾಗಿದ್ದು ಇನ್ನು ಯಾವಾಗ ಮುಕ್ತಾಯವಾಗುತ್ತದೆ ಎನ್ನುವುದು ಕಾದು ನೋಡಬೇಕಿದೆ. ಏನದು ಅಧಿಕಾರ ಬಳಸಿಕೊಂಡು ಕಡೋಲಿ ಗ್ರಾಮದಲ್ಲಿರುವ 40 ಮನೆಗಳನ್ನು ತೆರವುಗೊಳಿಸಿ ಗ್ರಾಮಸ್ಥರನ್ನು ಬೀದಿಗೆ ತಂದಿರುವವರ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಕೊಡಿಸುವಂತೆ ಕಳವಳ ವ್ಯಕ್ತಪಡಿಸಿ ಗ್ರಾಮಸ್ಥರಿಂದ ಗುರುವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಧರಣಿ ನಡೆಸಿ ಮಾಧ್ಯಮದರ ಜೊತೆ ತಮ್ಮ ನೋವನ್ನ ತೋಡಿಕೊಂಡರು. ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಒಂದೇ ದಿನದಲ್ಲಿ ಮನೆಗಳನ್ನು ನೆಲಸಮ ಮಾಡಿದ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಏಕಾಏಕಿ ಮನೆಗಳನ್ನು ತೆರವುಗೊಳಿಸಿದರೆ ಎಲ್ಲಿಗೆ ಹೋಗಬೇಕು? ಬಿಜೆಪಿ ಬೆಂಬಲಿಗರನ್ನು ಬೀದಿಗೆ ತರಬೇಕೆಂದು ಖಚಿತಪಡಿಸಿ ಅಭಿವೃದ್ಧಿ ನೆಪದಲ್ಲಿ ಕಾಂಗ್ರೆಸ್ನವರು ಸೇಡಿನ ರಾಜಕಾರಣ ನಡೆಸಿದ್ದಾರೆ. ಇರುವ 1.5 ಕಿಲೋಮೀಟರ್ ರಸ್ತೆಗೆ 2 ಕೋಟಿ ರೂಪಾಯಿ ಹಣವನ್ನು ರಸ್ತೆ ಕಾಮಗಾರಿಗೆ ಬಳಸಲಾಗಿದೆ. ಪಿಡಬ್ಲ್ಯೂಡಿ ಅಧಿಕಾರಿಯು ಸಹ ಸಚಿವ ಕೈಗುಂಬಿಯಾಗಿದ್ದಾರೆ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಪಕ್ಷಿಗಳು ಬಳಸಿಕೊಳ್ಳುವುದು ಖಂಡನೀಯ. ಈಗಾಗಲೇ ಬೀದಿಗೆ ಬಂದಿರುವ ಬಡ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ರೋದನೆ ವ್ಯಕ್ತಪಡಿಸಿದರು. ಇದರಲ್ಲಿ ದೇಶಿ ಯೋಧನ ಮನೆಯನ್ನ ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಲಾಗಿದೆ. ಯೋಧ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಅವರ ಮನೆಯವರು ಮನೆಯವರ ಗಮನಕ್ಕೆ ತರದೆ ಯೋಧನ ಮನೆಯನ್ನ ನೆಲಸಮ ಮಾಡಲಾಗಿದೆ. ಯೋಧನ ತಂದೆ ತಾಯಿಗೆ ದಿಕ್ಕೆ ತೋಚದಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಿಜಯ ಋತುಕೋಟೆ, ಸುಂದರ್ ಚೌಗುಲೆ, ಶಂಕರ್ ಚಿಂಚನಗಿ, ಯಲ್ಲಪ್ಪ ಕೋಟಾರೆ, ಸುನಿಲ್ ಕಸಾರೆ, ಯಮುನಾ ಕೋಟಾರೆ ಹಾಗೂ ಎಲ್ಲರೂ ಉಪಸ್ಥಿತರಿದ್ದರು. ಅವರು ನಮ್ಗೆ ಯಾರಿಗೂ ನಮ್ಮ ಅಣ್ಣನ ಮಂದಿಗೆ ವಾರ್ಡ್ ವೈಸ್ ಮನೆಯನ್ನು ಕೊಟ್ಟಿಲ್ಲ. ನಾವು ಕೇಳಿದ್ದು ಗ್ರಾಮ ಸಭಾ ತಗೋದಂತ ಕೇಳಿದ್ದು, ಅದು ಮನವಿ ತಗೊಂಡಿಲ್ಲ. ಅವ್ರು ಗ್ರಾಮ ಸಭಾ ಬೇಡ ಅಂತ ಅವ್ರು 16 ಮಂದಿ ಸದಸ್ಯರು ವಿರೋಧ ಮಾಡಿದ್ದಾರೆ. ಮತ್ತು ಅಲ್ಲಿ ಪಿಡಿಯೋರು ಗ್ರಾಮ ಸಭಾ ಬೇಕು ಬೇಡ ಅಂತ ಕೈ ಮ್ಯಾಲೆ ಎತ್ತಿ ಅದು ನಿರ್ಣಯ ಮಾಡಿದ್ದಾರೆ. ಹತ್ರ ನಾವು 11 ಮಂದಿ ಗ್ರಾಮ ಸಭಾ ತೊಗೊಂಡು ಇವು ಮನೆ ಹಂಚಬೇಕಂತ ಅಲ್ಲಿ ನಿರ್ಣಯ ತೊಗೊಂಡು ಅವ್ರು 16 ಮಂದಿ ಗ್ರಾಮ ಸಭಾ ಬೇಡ ಅಂತ ಇದು ಮಾಡಿದರು. ಆಮೇಲೆ ನಮ್ಗೆ ಮನೆ ಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕಂತ ನಾವು ಅಲ್ಲಿ ಒಂದು ದಿವಸ ಧರಣಿ ಆಂದೋಲನ ಮಾಡಿದೆವು ಕುಂತಲ್ಲಿ. ಇದ್ರ ಮೇಲೆ ರಾಜಕೀಯ ಭಾವ ನಡೀತದೆ. ಅವರು ಅಲ್ಲೇ ಸ್ಪಷ್ಟ ಹೇಳಿದ್ದಾರೆ, ನಾವು ನಿಮ್ಗೆ ಮನೆಯೂ ಕೊಡೋಂಗಿಲ್ಲ, ನಮ್ಮ ಯಾರು ಕಾರ್ಯಕರ್ತರು ಅದಾರೋ ಅವ್ರಿಗೆ ಮನೆ ಹಚ್ತೇವೆ ಸರ್, ನಿಮ್ಮ ಮಂದಿ ನೀವು ಮನೆ ಕೊಡೋಂಗಿಲ್ಲ ಅಂತ ಅವ್ರು ಸ್ಪಷ್ಟ ನಮ್ಗೆ ಹೇಳಿದರು. ಹೋಗ್ತಾ ಇದ್ದಾವೆ ಅವರೆಲ್ಲರೂ ಮೀಟಿಂಗ್ನಾಗ ಹೇಳಿದರು. ನಮ್ಮ ರೈತರಿದ್ದ ಕಾರಣ ನಮ್ಮ ಪರಿಸ್ಥಿತಿ ನಾಜುಕಿದೆ, ಅದಕ್ಕೆ ನೀವು ನಮ್ಗೆ ಪರಿಹಾರ ಕೊಡ್ರಿ, ಮತ್ತು ನೀವು ನಮ್ಮ ಮನೆಗಳು ತೆಗೀರಿ, ನಾವು ನಮ್ಮ ಜಾಗ ತೊಗೊಂಡು ನಾವು ಕೊಡ್ತೀವಿ, ನೀವು ಒಂದು ಪರಿಹಾರ ಕೊಡೋದಿಲ್ಲ ಅಂದರೆ ನಾವು ಇದು ಮಾಡಬೇಡ್ರಿ ಅಂತ ಕ್ಲಿಯರ್ ಕಟ್ ಎಲ್ಲರೂ ಹೇಳಿದರು. ಆದರೆ PWD ಅವಾಗೂ ಹೇಳಿದರು ನಮ್ಗೆ ನಾವು 1 ರೂಪಾಯಿ ಮತ್ತೆ ನಿಮಗೆ ಕೊಡೋದಿಲ್ಲ. ಗ್ರಾಮ ಪಂಚಾಯತಿಯವರು ಹೇಳಿದರು ನಮ್ಮ ಕಡೆನೂ ಗ್ರ್ಯಾಂಟ್ ಇಲ್ಲ, ನಾವು ಕೊಡೋದಿಲ್ಲ. ಹಂಗಾರೆ ಇದು ನೀವು ಮಾಡಬೇಡ್ರಿ, ಯಾವಾಗ ನೀವು ಕೊಡ್ತೀರಿ ಯಾವಾಗ ಮಾಡ್ರಿ ಅಂತ ನಾವು ಹೇಳಿದು ಆದರೂ ಕೂಡ 5 ಮಾರ್ಚ್ 2019 ಒಂದು ನೋಟಿಸ ಜಾರಿ ಮಾಡಿರಿ, ಎಲ್ಲರಿಗೂ ಜೆರಾಕ್ಸ್ ಕಾಪಿಗಳು ಮನೆ ಮನೆಗೆ ಹಂಚಿಬಿಟ್ರು. ಅದ್ರ ಒಳಗೆ ಸ್ಪಷ್ಟ ಉಲ್ಲೇಖಿದೆ ಕಿ 6ನೇ ತಾರೀಕು ನೆಕ್ಸ್ಟ್ ಡೇ, ವೆರಿ ನೆಕ್ಸ್ಟ್ ಡೇ 6ನೇ ತಾರೀಕನ ನೀವು ಜಾಗ ಖಾಲಿ ಮಾಡಬೇಕಂತ. ಅದು ಹೈಲಿ ಇಂಪಾಸಿಬಲ್, ಒಂದು ದಿವ್ಸನಾಗ ಯಾರೂ ಮನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸದಾ ಶೆಡ್ ಇದ್ರೂ ಒಂದು 30 ದಿವಸ ಟೈಮ್ ಕೊಡ್ತಾರೆ ಅಟ್ಲೀಸ್ಟ್.